ಡಿಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ನೀಡಿದ್ರು ಶಾಸಕ ಜಮೀರ್ ಅಹಮದ್ ಆದ್ರೀಗ ಜಮೀರ್ಗೆ ಸಂಕಷ್ಟದ ಕಾಲ ಶುರುವಾಗ್ತಿದ್ಯಾ ಅನ್ನೋ ಅನುಮಾನ ಜಮೀರ್ಗೆ ಬಿಸಿ ಮುಟ್ಟಿಸೋಕೆ ಕಾಂಗ್ರೆಸ್ ಪಾಳಿಯ ಮುಂದಾಗ್ತಾ ಇದೆ ಕಾಂಗ್ರೆಸ್ನ ಶಿಸ್ತು ಪಾಲನಾ ಸಮಿತಿಯಿಂದ ನೋಟಿಸ್ ಜಾರಿಯಾಗುವ ಸಾಧ್ಯತೆ ಇದೆ ಒಂದೇ ಸಮುದಾಯದ ಮತದಿಂದ ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ ಅನ್ನೋ ಜಮೀರ್ ಅವರ ಮಾತಿಗೆ ಎಚ್ಚರಿಕೆ ನೀಡಲಿಕ್ಕೆ ಪಕ್ಷದ ಒಳಗೆ ಚಿಂತನೆ ನಡೆಯತಾ ಇದೆ ಡಿಕೆ ಶಿವಕುಮಾರ್ ಅವರ ಒಕ್ಕಲಿಗ ಹೇಳಿಕೆಗೆ ತಿರುಗೇಟನ್ನ ನೀಡಿದ್ರು ಜಮೀರ್ ಅಹಮದ್ ಈಗ ಅದೇ ಹೇಳಿಕೆ ಸಂಕಷ್ಟಕ್ಕೆ ಕಾರಣವಾಗ್ತಾ ಇರುವ ಸೂಚನೆ ಲಭ್ಯವಾಗ್ತಾ ಇದೆ ಇನ್ನು ಇದರ ಕುರಿತಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ ಮಾತನಾಡಿದ್ದಾರೆ ನೋಡೋಣ ನೂರು ಜನ ಯಾರು ಏನು ಬೇಕಾದರೂ ಮಾತಾಡೋದು ಕಾಂಗ್ರೆಸ್ ಪಾರ್ಟಿ ವಿಲ್ ಟೇಕ್ ಕೇರ್ ಆಫ್ ಇಟ್ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಲೈನ್ ಅಲ್ಲಿ ಹೋಗಬೇಕು ಎವ್ರಿವನ್ ಶುಡ್ ಬಿ ಆನ್ ದಿ ಕಾಂಗ್ರೆಸ್ ಲೈನ್ ಏನ್ರ ಯಾರು ರಾಜಕಾರಣ ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ ಸಾಧಕರು ಹೇಳಿಕೊಡಿ ತಡ ಮಾಡಬೇಡಿ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮಾಡಬೇಕು ಯಾವ ನಮಗೆ ಎಲ್ಲ ಸಮುದಾಯಗಳು ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಸಮುದಾಯಗಳು ಬೇಕು ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ ಲೈವ್ ಜಾಯಿನ್ ಆಗಿದ್ದಾರೆ ಶಿವಪ್ರಸಾದ್ ಜಮೀರ್ ಅಹಮದ್ ಅವರ ಮಾತು ಇದೀಗ ಅವರಿಗೇನೆ ಸಂಕಷ್ಟಕ್ಕೆ ಕಾರಣವಾಗ್ತಾ ಇದೆ ಅಂತ ಹೇಳಿ ಕ್ರಮವನ್ನ ಕೈಗೊಳ್ಳುವ ಚಿಂತನೆ ಕಾಂಗ್ರೆಸ್ ಪಾಳಿಯದಲ್ಲಿ ನಡೀತಾ ಇರೋದು ಯಾವ ರೀತಿ ಕ್ರಮ ಆಗಬಹುದು ಯಾವ ರೀತಿ ಚಿಂತನೆ ನಡೀತಾ ಇದೆ ಡೀಟೇಲ್ಸ್ ಕೊಡೋದಾದ್ರೆ ಖಂಡಿತವಾಗಿಯೂ ಸ್ಮಿತಾ ಈಗಾಗಲೇ 2023 ರ ಸಾರ್ವತ್ರಿಕ ಚುನಾವಣೆಗಳ ಸಿದ್ಧತೆ ಕಾಂಗ್ರೆಸ್ ನಲ್ಲಿ ಯಾವ ರೀತಿ ಬರದಿಂದ ಸಾಗ್ತಾ ಇದೆಯೋ ಅದೇ ಮಾದರಿಯಲ್ಲಿ ಸಿಎಂ ಸ್ಥಾನದ ವಿಚಾರ ಕುರಿತಂತೆನೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಮೊನ್ನೆ ಅಷ್ಟೇ ಡಿಕೆ ಶಿವಕುಮಾರ್ ಅವರು ತಮ್ಮ ಸಮುದಾಯದ ಕಾರ್ಯಕ್ರಮವೊಂದರಲ್ಲಿ ಕಾಂಗ್ರೆಸ್ ಗೆ ಉತ್ತಮವಾದಂತ ದಿನಗಳು ಬರಲಿವೆ ಎಸ್ಎಂ ಕೃಷ್ಣ ನಂತರ ತಮ್ಮ ಸಮುದಾಯದ ಒಬ್ಬರು ಉನ್ನತ ಹುದ್ದೆಗೆ ಏರಲಿದ್ದಾರೆ ಅಂತಕಂತ ಮಾತಿನ ಅರ್ಥದಲ್ಲಿ ತಮಗೆ ಆಶೀರ್ವಾದ ಮಾಡಬೇಕು ಅಂದ್ರೆ ಸಿಎಂ ಆಗತಕ್ಕಂತ ಲೆಕ್ಕಾಚಾರದಲ್ಲಿ ಆ ಸಮುದಾಯದ ಆಶೀರ್ವಾದವನ್ನ ಕೇಳಿದ್ರು ಈ ಕುರಿತಂತೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸಿದ್ದರಾಮೋತ್ಸವ 75 ರ ಜನ್ಮದಿನಾಚರಣೆ ಸಂದರ್ಭ ಏನು ನಡೀತಾ ಇದೆ ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರ ವಿಚಾರ ಹೇಳಿಕೆ ಏನಿದೆ ಇದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿತ್ತು ಡಿಕೆ ಶಿವಕುಮಾರ್ ಅವರ ಈ ಬೇಡಿಕೆಗೆ ಸಮುದಾಯ ಕುರಿತಂತೆ ಆಶೀರ್ವಾದದ ಬೇಡಿಕೆ ಏನಿತ್ತು ಇದಕ್ಕೆ ಸಹಜವಾಗಿ ಶಾಸಕ ಜಮೀರ್ ಅಹಮದ್ ಖಾನ್ ಆರಂಭದಿಂದಲೂ ಕೂಡ ಸಿಎಂ ವಿಚಾರದ ಚರ್ಚೆ ಬಂದಂತ ಸಂದರ್ಭದಲ್ಲಿ ತಮ್ಮ ನಿಲುವನ್ನು ವ್ಯಕ್ತಪಡಿಸ್ತಾ ಬಂದಿದ್ರು ಅದರಂತೆನೂ ಕೂಡ ಸಾಕಷ್ಟು ಬಾರಿ ಹೈಕಮಾಂಡ್ನಿಂದನೂ ಕೂಡ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆಗೆ ಬ್ರೇಕ್ ಹಾಕ್ತಕ್ಕಂಥ ಪ್ರಯತ್ನ ಕೂಡ ನಡೀತಾ ಇತ್ತು ಇವತ್ತು ಏನು ಜಮೀರ್ ಅಹಮದ್ ಖಾನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೇವಲ ಒಂದು ಸಮುದಾಯವನ್ನು ಓಲೈಕೆ ಮಾಡ್ತಾ ಹೋದರೆ ಕಾಂಗ್ರೆಸ್ಗೆ ಬಹುಮತ ಬರೋದಿಲ್ಲ ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ ಅಂತಕ್ಕಂಥ ಹೇಳಿಕೆಯನ್ನು ನೀಡಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ವಿಚಾರ ಕುರಿತಂತೆಯೂ ಕೂಡ ಹಿಂದೆ ಜಮೀರ್ ಅಹಮದ್ ಖಾನ್ ಮಧ್ಯಪ್ರವೇಶ ಮಾಡ್ತಾ ಇದ್ರು ಸದ್ಯ ಈ ವಿಚಾರ ಕುರಿತಂತೆ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ಏನಿದೆ ಇದು ಸಹಜವಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಒಂದು ರೀತಿಯ ಟಾಂಗ್ ಕೊಟ್ಟಂತೆ ಇದೆ ಟಕ್ಕರ್ ಕೊಟ್ಟಂತೆ ಇದೆ ಅಧ್ಯಕ್ಷರು ಇರ್ಬೋದು ಆಯಾ ಸಮುದಾಯದ ಪ್ರಬಲ ನಾಯಕರುಗಳಿರ್ಬೋದು ಅವರು ಏನೇ ಹೇಳಿಕೆಯನ್ನು ಕೊಡಲಿ ಅಂದರೆ ಸಮುದಾಯದ ಮತಗಳನ್ನು ಸೆಳಿತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ಹೇಳಿಕೆಯನ್ನು ಕೊಟ್ಟರೂ ಸಹಿತವಾಗಿ ಅದಕ್ಕೆ ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸೋದು ಎಷ್ಟು ಸರಿ ಅಂತಕ್ಕಂಥ ಚರ್ಚೆ ಕೂಡ ಕಾಂಗ್ರೆಸ್ನಲ್ಲಿ ವ್ಯಕ್ತವಾಗ್ತಾ ಇದೆ ಜೊತೆಗೆ ಒಂದು ಸಮುದಾಯದ ಓಲೈಕೆ ಮಾಡೋದು ಬೇಡ ಅಂದರೆ ಈಗ ಸಹಜವಾಗಿ ಒಕ್ಕಲಿಗ ಸಮುದಾಯದ ಮತಗಳು ಬೇಡವೇನೋ ಅಂದರೆ ತಮ್ಮವ್ರಿಗೆ ಕಾಂಗ್ರೆಸ್ ಪಕ್ಷದ ಇತರ ನಾಯಕರು ಡಿ ಕೆ ಶಿವಕುಮಾರ್ ಅವರು ಮತ ಬೇಕು ಅಂತಕ್ಕಂಥ ಬೇಡಿಕೆ ಏನಿದೆ ಇದಕ್ಕೆ ಪಕ್ಷದಿಂದ ಆಕ್ಷೇಪ ವ್ಯಕ್ತವಾಗ್ತಾ ಇದೆ ಅಂತಕ್ಕಂಥ ಸಂದೇಶ ಜಮೀರ್ ಅಹಮದ್ ಖಾನ್ ಅವರಿಂದ ವ್ಯಕ್ತವಾಗ್ತಾ ಇದೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಇನ್ನು ಜಮೀರ್ ಅಹಮದ್ ಖಾನ್ ಅವರು ಈ ರೀತಿ ಹೇಳಿಕೆ ಕೊಟ್ಟರೆ ನಾಳೆ ಇನ್ನೊಬ್ಬ ಕಾಂಗ್ರೆಸ್ ನಾಯಕರು ಅಧ್ಯಕ್ಷ ಇರ್ಬೋದು ಮತ್ತು ಇತರ ನಾಯಕರುಗಳ ಬೇಡಿಕೆ ಮನವಿಗೆ ಬೇರೆಯದೇ ಅಭಿಪ್ರಾಯವನ್ನು ಸಹಮತವನ್ನು ವ್ಯಕ್ತಪಡಿಸ್ಬೋದು ಹಾಗಾಗಿ ಕಾಂಗ್ರೆಸ್ನಲ್ಲಿ ಪಕ್ಷ ಯಾವ ದಿಕ್ಕಿನಲ್ಲಿ ಹೋಗಬೇಕು ಆ ದಿಕ್ಕಿನಲ್ಲಿ ಹೋಗಬೇಕು ಎಂಬತಕ್ಕಂಥ ಖಡಕ್ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು ಹಾಗಾಗಿ ಸದ್ಯ ಡಿ ಕೆ ಶಿವಕುಮಾರ್ ಅವರ ಈ ಟಕ್ಕರ್ಗೆ ಜಮೀರ್ ಅಹಮದ್ ಖಾನ್ ಏನು ಕೊಟ್ಟಿದ್ದಾರೆ ಅದಕ್ಕೆ ನೋಟಿಸನ್ನು ನೀಡೋದ್ರ ಮುಖಾಂತರ ಬ್ರೇಕ್ ಆಗ್ತಕ್ಕಂಥ ವಿಚಾರ ಕುರಿತಂತೆಯೂ ಕೂಡ ಸದ್ಯ ಕಾಂಗ್ರೆಸ್ನಲ್ಲಿ ಚರ್ಚೆ ನಡೀತಾ ಇದ್ದು ಮುಂಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ ಶಿಸ್ತು ಪಾಲನಾ ಸಮಿತಿಯಿಂದ ಶಾಸಕ ಜಮೀರ್ ಅಹಮದ್ ಖಾನ್ ಅವರಿಗೆ ನೋಟಿಸ್ ಕೊಡ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ಸ್ಮಿತಾ ರೈಟ್ ಧನ್ಯವಾದ ಶಿವಪ್ರಸಾದ್ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ